ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮನುಷ್ಯ ದಿನನಿತ್ಯವೂ ನಾವು ಅನೇಕ ರೀತಿಯಾದಂಥ ಚಟುವಟಿಕೆಗಳನ್ನು ನಾವು ತೊಡಗಿಸಿಕೊಳ್ಳುತ್ತಾ ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ಅನೇಕ ಕಾರ್ಯಗಳನ್ನು ನಾವು ಮಾಡುತ್ತೇವೆ ಅನೇಕ ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ ಆದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಏನಂದರೆ ಭಗವಂತ ನಮಗೆ ಬುದ್ಧಿಶಕ್ತಿಯನ್ನು ಕೊಟ್ಟದ್ದರಿಂದ ನಮ್ಮಲ್ಲೇ ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಶೇಷವಾದಂಥ ಶಕ್ತಿಯನ್ನು ನಮಗೆ ನೀಡಿದ್ದರಿಂದ ನಾವು ಮೊದಲು ನಾವು ಚಿಂತನೆಯನ್ನು ಮಾಡಬೇಕು ಏನು ಚಿಂತನೆಯನ್ನು ಮಾಡಬೇಕು ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲವೂ ಕೂಡ ಭಗವಂತ ಕೊಟ್ಟಂಥ ಆಯುಷ್ಯವನ್ನು ಪರಿಪೂರ್ಣವಾಗಿ ಪಡೆದುಕೊಂಡು ಅವುಗಳು ಕೂಡ ಬದುಕ್ತವೆ ಯಾವ ಪ್ರಾಣಿಯು ಕೂಡ ಮನುಷ್ಯನ ಹಾಗೆ ವಿಶೇಷವಾದಂತಹ ಚಟುವಟಿಕೆ ನಡೆಸಿ ಆತ ಬದುಕುವುದಕ್ಕಾಗಿ ಪ್ರಯತ್ನವನ್ನು ಪಡುವುದಿಲ್ಲ ಹಸಿವಾದಾಗ ಬೇಟೆಯಾಡುವಂಥದ್ದು ಏನೋ ಮಾಡಿ ಹೊಟ್ಟೆಯನ್ನು ತುಂಬಿಸ್ತವೆ ಕಾಲಕಾಲಕ್ಕೆ ಅವುಗಳು ಊಟ ಮಾಡುವಂಥದ್ದು ಆಶ್ರಯ ಪಡೆಯುವಂಥದ್ದು ಅಂತೂ ಆ ವಂಶ ಅಂತೇಳುವಂಥದ್ದು ಈಗಲೂ ಕೂಡ ಅದು ಅಭಿವೃದ್ಧಿಯನ್ನು ಅವುಗಳು ಪಡ್ಕೊಳ್ತಾ ಇದ್ದಾವೆ ಆದ್ದರಿಂದ ವಿಶೇಷವಾದಂತಹ ಕಾರ್ಯಗಳನ್ನು ಅದಕ್ಕಾಗಿ ಮಾಡಬೇಕು ಅಂತ ಇಲ್ಲ ಹಾಗಾದರೆ ಮನುಷ್ಯನೂ ಕೂಡ ಅಷ್ಟೆ ಹುಟ್ಟಿದವ ಹುಲ್ಲು ಮೇಯಿಸುವುದಿಲ್ಲ ಅಂತ ಹೇಳುವಂಥ ಗಾದೆಯಂತೆ ಮನುಷ್ಯನು ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕಾಗಿ ಈ ರೀತಿಯಾದ ವಿಪರೀತವಾದಂತಹ ಒಂದು ತಲೆಬಿಸಿ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾದರೆ ಅವನು ಮಾಡಬೇಕಾದಂತಹ ಮುಖ್ಯ ಕರ್ತವ್ಯಗೇನು ಅಂದರೆ ಆ ಎಂಬತ್ತನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಈ ಜ್ಞಾನದ ಕೊನೆಯ ಹಂತದಲ್ಲಿ ಮನುಷ್ಯನನ್ನು ಭಗವಂತ ಮಾನವನ ಬಸರಿನಲ್ಲಿ ಅಲ್ಲಿ ಬರುವಂತೆ ಮಾಡಿದಾಗ ಅಲ್ಲಿ ನಾನು ಹೇಳಿದೆ ಜ್ಞಾನದ ಕೊನೆಯ ಹಂತದಲ್ಲಿ ಏನು ಜ್ಞಾನ ಅನೇಕ ಜನ್ಮಗಳಲ್ಲಿ ಪಡ್ಕೊಂಡಂತಹ ಜ್ಞಾನ ಅವುಗಳಲ್ಲಿ ಪಟ್ಟಂಥ ಕಷ್ಟ ಅಂತ ಹೇಳುವಂಥದ್ದು ಎಲ್ಲವನ್ನು ನಾವು ಅರ್ಥ ಮಾಡಿಕೊಂಡಿರ್ತೇವೆ ಅರ್ಥ ಮಾಡಿಕೊಳ್ಳದಿದ್ದರೂ ಕೂಡ ನಮ್ಮ ಈ ಜ್ಞಾನಕ್ಕೆ ಅವು ಈಗ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಇಷ್ಟನ್ನು ಅರ್ಥ ಮಾಡಿಕೊಂಡು ಹಾಗಾದರೆ ನಾವು ಪ್ರಾಣಿಗಳಾಗೇ ಇನ್ನೂ ಬದುಕಬೇಕಾ ಕೇವಲ ಹೊಟ್ಟೆ ತುಂಬಿಸುವುದಕ್ಕಾಗಿ ನಾವು ಇನ್ನೂ ಬದುಕಬೇಕಾ ಹಾಗಾದರೆ ಮನುಷ್ಯನಾಗಿ ಆತ ಮಾಡಬೇಕಾದಂಥ ವಿಶೇಷವಾದಂಥ ಕರ್ತವ್ಯ ಏನು ಎಂಬುದನ್ನು ಚಿಂತನೆ ಮಾಡಬೇಕು ಹೀಗೆ ಚಿಂತನೆಯನ್ನು ಮಾಡಬೇಕಾದ್ರೆ ಮೊದಲು ಅದಕ್ಕೊಂದು ಆರಂಭಿಕ ಹಂತ ಅಂತೇಳುವಂಥದ್ದು ಉಂಟು ಏನು ಆ ಆರಂಭಿಕ ಹಂತ ಅಂದರೆ ಮೊದಲು ಈ ದೇಹ ಅಂತ ಹೇಳುವಂಥದ್ದು ಆತ್ಮ ಅಂತೇಳುವಂಥದ್ದು ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ಅವುಗಳ ಬಗ್ಗೆ ಗಮನವನ್ನು ಹರಿಸಬೇಕು ಒಂದು ಕಡೆ ಆತ್ಮವನ್ನು ಇಡಬೇಕು ಒಂದು ಕಡೆ ದೇಹವನ್ನು ಇಡಬೇಕು ಈ ದೇಹವನ್ನು ಪೊರೆಯುವುದೇ ನಮ್ಮ ಒಂದು ಈ ಮನುಷ್ಯ ಜನ್ಮದ ಉದ್ದೇಶವೋ ಅಂತ ಹೇಳುವಂಥದ್ದು ಒಂದು ಜ್ಞಾನ ಹಾಗಾದರೆ ಈ ದೇಹದೊಳಗಿರುವಂಥ ಆತ್ಮಕ್ಕೆ ನಾವು ಮಾಡುವಂಥ ಕರ್ಮ ಬಂಧಗಳು ಸೇರಿದಾಗ ಮುಂದಿನ ಜನ್ಮಗಳಲ್ಲಿ ಆ ಕಷ್ಟ ಸುಖವನ್ನು ನಾವು ಅನುಭವಿಸಬೇಕು ಅಂತೇಳುವಂಥ ಒಂದು ಸರಿಯಾದಂಥ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ ಇದು ಸತ್ಯ ಅಂತ ನಮ್ಮ ಮನಸ್ಸಿಗೆ ಬಂದರೆ ನಾವು ಮಾಡುವ ಕರ್ಮಕ್ಕೆ ಈ ಆತ್ಮಕ್ಕೆ ಅದು ಲೇಪನ ಆಗ್ತದೆ ಅದೇ ಮುಂದೆ ನಮಗೆ ಅಭಿವೃದ್ಧಿ ಹೊಂದುವಂಥದ್ದು ನಮಗೆ ಕಾರಣವಾಗುವಂಥದ್ದು ಅಂತ ನಮ್ಮ ಮನಸ್ಸಿಗೆ ಪ್ರಾಮಾಣಿಕವಾಗಿ ಬಂದಾಗ ಈ ಮನುಷ್ಯ ಜನ್ಮ ಹೊತ್ತ ನಂತರ ನಾವು ಆಗ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪುಣ್ಯ ಕೆಲ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಆಗ ತೊಡಗ್ತೇವೆ ಆಗ ಈ ದೇಹವನ್ನು ಪೊರೆಯುವುದಕ್ಕಾಗಿ ಸಾಲಹುದಕ್ಕಾಗಿ ಮಾತ್ರ ನಾವು ಕೆಲಸ ಕಾರ್ಯಗಳನ್ನು ಮಾಡದೆ ಈ ಆತ್ಮಕ್ಕೆ ಅಂದರೆ ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಕೊನೆಗೆ ಸಾಧ್ಯ ಆಯಿತು ಆದರೆ ಸುಕೃತಿಯನ್ನು ಹೊಂದುವುದಕ್ಕೆ ಈ ಜೀವನ್ ಮರಣದ ಹೋರಾಟದಲ್ಲಿ ಅದಕ್ಕೆ ಒಂದು ಅಂತ್ಯವನ್ನು ಹಾಡುವುದಕ್ಕೆ ನಾವು ಈ ಮನುಷ್ಯ ಜನ್ಮದಿಂದಲೇ ಅದು ಸಾಧ್ಯ ಆಗ್ತದೆ ಅದಕ್ಕಾಗಿ ನಾವು ಪ್ರಯತ್ನ ಮಾಡುವತ್ತ ನಮ್ಮ ಗಮನ ಅಂತೇಳುವಂಥದ್ದು ನಾವು ಕೊಡಬೇಕು ಇಲ್ಲದಿದ್ದರೆ ಪ್ರಾಣಿಗಳಂತೆ ನಮ್ಮದು ಒಂದು ಜನ್ಮ ಆಗ್ತದೆ ಹುಟ್ಟು ಸಾವು ಹೊರತದೆ ಈ ದೇಹ ಅಂತೇಳುವಂಥದ್ದು ಕಳ್ಕೊಳ್ತೇವೆ ಮತ್ತು ಯಾವುದು ದೇಹವನ್ನು ಸೇರಿಕೊಳ್ತೇವೆ ಇಷ್ಟಕ್ಕೆ ಮುಗಿತದೆ ಆದರೆ ಅಷ್ಟು ಆಗಬಾರದು ಅದಕ್ಕಾಗಿ ನಾವು ಚಿಂತನೆ ಮಾಡಬೇಕು ಏನಂದರೆ ವಿಶೇಷವಾಗಿ ಈ ದೇಹ ಮತ್ತು ಆತ್ಮದ ಒಂದು ವಿಚಾರದಲ್ಲಿ ನಾವು ಚಿಂತನೆಯನ್ನು ನಡೆಸಬೇಕು ದೇಹ ಅಂತೇಳುವಂಥದ್ದು ಇದು ಹುಟ್ಟಿತು ಯಾವತ್ತಾದರೂ ಒಂದು ದಿನ ಸಾಯ್ತದೆ ಹಾಗಾದರೆ ನಾವು ವಿಶೇಷವಾಗಿ ಏನು ಕಾರ್ಯವನ್ನು ಮಾಡಬೇಕು ಎಂಬುದನ್ನು ನಾವು ಚಿಂತನೆ ಮಾಡುವುದಾದರೆ ನಿತ್ಯಸ್ಯ ಅವಿನಾಶಿನ ಅಂದರೆ ಈ ದೇಹವು ಬೂದಿಯಾಗಿ ಕಾಣಿಸಿಕೊಳ್ಳದೆ ಹೋದಾಗ ಅದನ್ನು ನಾವು ನಾಶ ಎನ್ನುತ್ತೇವೆ ದೇಹವು ಇದ್ದಾಗಲೂ ಕೂಡ ರೋಗ ಬಾಧೆಗಳಿಂದ ಬಾಧಿತವಾಗಿದ್ದರೆ ಅದನ್ನು ನಾವು ನಾಶ ಅಂತೇವೆ ಯಾಕೆ ನಾಶ ಅಂತೇವೆ ಹಾಗಾದರೆ ದೇಹ ಉಂಟು ಹೇಗೆ ನಾಶ ಆಯಿತು ಅಂತ ಒಬ್ಬ ಮನುಷ್ಯ ಆಸ್ಪತ್ರೆಯಲ್ಲಿ ಆತನಿಗೆ ಯಾವುದೇ ಪ್ರಜ್ಞೆಯಿಲ್ಲದೆ ಆತ ಇದ್ದಾನಂತಾದರೆ ಅವನು ನಾಶಗೊಂಡಂತೆ ದೇಹ ಮಾತ್ರ ಉಂಟು ಆದರೆ ಅವನಿಗೆ ತಾನು ಎಲ್ಲಿದ್ದೇನೆಂತಲೇ ಗೊತ್ತಿಲ್ಲ ಸತ್ತಾಗ ಹೇಗೂ ಅವನು ನಾಶನಾಗ್ತಾನೆ ಹಾಗಾಗಿ ಈ ದೇಹ ಅಂತೇಳುವಂಥದ್ದು ಈ ರೀತಿಯಾದಂಥ ಸಂಕಷ್ಟಗಳು ಬಂದಾಗ ಅವು ನಾಶವಾದಂತೆಯೇ ಹಾಗೆ ಅದನ್ನು ನಾಶ ಎನ್ನುತ್ತೇವೆ ಈ ಎರಡು ಬಗೆಯ ನಾಶದ ಸಂಬಂಧವು ಅಲ್ಲಿ ಆತ್ಮನಿಗೆ ಇರುವುದಿಲ್ಲ ಆ ದೇಹದೊಳಗೆ ಆತ್ಮ ಉಂಟು ಆದರೆ ಅದಕ್ಕೆ ಸುಖ ಕಷ್ಟ ಗೊತ್ತಾಗುವುದಿಲ್ಲ ಓಯ್ಯ ಇವನಿಗೆ ರೋಗ ಬಂತು ಆತ್ಮಕ್ಕೇನು ತೊಂದರೆ ಇಲ್ಲ ಇವನಿಗೇನೋ ಚಿಂತೆ ಬಂತು ಆತ್ಮಕ್ಕೇನು ತೊಂದರೆ ಇಲ್ಲ ಅಯ್ಯೋ ಈ ದೇಹವನ್ನು ಸುಟ್ಟು ಹಾಕಿದ್ರು ಆತ್ಮನಿಗೇನು ತೊಂದರೆ ಇಲ್ಲ ಆ ದೇಹವನ್ನು ಬಿಟ್ಟು ಹೊರಟು ಹೋಗ್ತಾನೆ ಹಾಗಾಗಿ ಇಲ್ಲಿ ಆತ್ಮಕ್ಕೆ ಈ ರೀತಿಯಾದಂಥ ಯಾವ ಬಂಧವೂ ಇರುವುದಿಲ್ಲ ಅದನ್ನೇ ನಿತ್ಯಸ್ಯ ಅವಿನಾಶಿನ ಈ ಎರಡು ಬಗೆಯ ನಾಶದ ಸಂಬಂಧವೂ ಆತ್ಮನಿಗೆ ಇಲ್ಲ ಎಂದು ತೋರಿಸಲು ಈ ನಿತ್ಯಸ್ಯ ಅವಿನಾಶನ ಎಂಬಂಥ ಎರಡು ಶಬ್ದಗಳು ಅಲ್ಲಿ ಉಕ್ತವಾಗಿದೆ ಇದನ್ನು ನಾವು ಸರಿಯಾಗಿ ಮಂಥನ ಮಾಡಬೇಕು ಅರ್ಥ ಮಾಡಬೇಕು ಚಿಂತನೆಯನ್ನು ಮಾಡಬೇಕು ಹಾಗೆ ಮಹಾಭಾರತದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳುತ್ತಾನೆ ಅರ್ಜುನ ಆತ್ಮನನ್ನು ಹಂತಕನೆಂದು ಯಾರು ತಿಳಿಯುತ್ತಾರೆಯೋ ಒಬ್ಬನಿಂದ ಮತ್ತೊಬ್ಬನು ಕೊಲ್ಲಲ್ಪಟ್ಟವನೆಂದು ಯಾರು ತಿಳಿಯುತ್ತಾರೋ ಅವರಿಬ್ಬರು ಅಜ್ಞರೇ ಸರಿ ಇದೆಲ್ಲ ವಿಶೇಷವಾದಂಥ ವಿಚಾರ ಅರ್ಜ ಕೃಷ್ಣ ಪರಮಾತ್ಮ ಅಂತ ಹೇಳುವಂಥದ್ದು ಬಹಳ ದೊಡ್ಡ ತತ್ವಜ್ಞಾನಿ ವಿಶೇಷವಾದಂಥ ಜ್ಞಾನಿ ಅವನು ಕೊಟ್ಟಂಥ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆದರೂ ಕೂಡ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಕೊಂಡು ಸ್ವಲ್ಪಾದರೂ ಅರ್ಥ ಮಾಡಿಕೊಂಡ್ರೆ ಈ ಮನುಷ್ಯ ಜನ್ಮ ಪಡ್ಕೊಂಡದ್ದಕ್ಕೆ ನಾವು ಸಾರ್ಥಕವನ್ನು ಪಡಿತೇವೆ ಪಡ್ಕೊಂಡಕ್ಕೆ ನಾವು ಧನ್ಯರನ್ನು ಹಾಗಾದರೆ ಏನು ಆತ ಹೇಳಿದ್ದಾನೆ ಅಂದರೆ ನಾವು ಯಾರೋ ಒಬ್ಬ ನನಗೆ ತೊಂದರೆ ಮಾಡಿದ ನಮ್ಮ ಎಲ್ಲ ದುಃಖಗಳಿಗೂ ನಾವು ಇನ್ನೊಬ್ಬರನ್ನೇ ತೋರಿಸುವಂಥದ್ದು ನಮಗೇನಾದ್ರು ಒಳಿತಾಯಿತು ಅದು ನನ್ನಿಂದಲೇ ನಾ ಆಯಿತು ಅಂತ ನಾವು ಒಪ್ಪುವಂಥವ್ರು ಇಂತಹ ಮನಸ್ಥಿತಿ ಇರುವಂಥ ಮನುಷ್ಯನಿಗೆ ಕೃಷ್ಣ ಹೇಳುವಂಥದ್ದು ಯಾರೂ ಯಾರನ್ನು ಕೊಲ್ಲಕ್ಕೆ ಸಾಧ್ಯವಿಲ್ಲ ಯಾರಿಂದ ಯಾರೂ ಕೊಲ್ಲಲ್ಪಡುವುದಿಲ್ಲ ಪಡುವುದಿಲ್ಲ ಯಾಕೆ ಕೊಲ್ಲಲ್ಪಡುವುದೆಂದರೆ ಅವನು ಕೊಲ್ಲುವಂಥದ್ದು ದೇಹವನ್ನು ಮಾತ್ರ ನಾಶ ಮಾಡುವುದು ದೇಹವನ್ನು ಮಾತ್ರ ಆತ್ಮನನ್ನು ನಾಶ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಹಾಗೆ ನಮಗೂ ಕೂಡ ಆತ್ಮವನ್ನು ನಾಶ ದೇಹ ಬೇಡ ಪುನರ್ಜನ್ಮ ಈ ಆತ್ಮ ಅಂತ ಹೇಳುವಂಥದ್ದು ನಮಗೆ ಬೇಡ ಪುನರ್ಜನ್ಮ ಅಂತೇಳುವಂಥದ್ದು ಬೇಡ ಹೇಳಿ ನಮಗೂ ನಮ್ಮ ಆತ್ಮವನ್ನು ನಾಶ ಮಾಡಿಕೊಳ್ಳಲಿಕ್ಕೆ ನಮಗೂ ಸಾಧ್ಯವಿಲ್ಲ ಇನ್ನೊಬ್ಬನಿಗೂ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಒಂದು ವೇಳೆ ಈ ರೀತಿಯಾಗಿ ಯಾರಾದರೂ ತಿಳ್ಕೊಂಡ್ರೆ ಅವರು ಆಜ್ಞರೇ ಸರಿ ಒಬ್ಬನು ಕೊಲ್ಲುವುದಿಲ್ಲ ಮತ್ತೊಬ್ಬನು ಮತ್ತೊಬ್ಬನು ಕೊಲ್ಲಿಸಿಕೊಳ್ಳುವುದಿಲ್ಲ ಅರ್ಜುನನು ಬಂಧುಗಳನ್ನು ದ್ರೋಣಾದಿಗಳನ್ನು ನಾನು ಕೊಲ್ಲುವುದಿಲ್ಲ ಎಂದರೆ ಅಂತೆಯೇ ದ್ರೋಣಾದಿಗಳು ಕೂಡ ಅರ್ಜುನನು ನಮ್ಮನ್ನು ಕೊಲ್ಲುತ್ತಾನೆ ಎಂದು ಭಾವಿಸಿದರೆ ಅವರು ಕೂಡ ಆಜ್ಞರೇ ಯಾರಾದರೂ ನನ್ನನ್ನು ಕೊಲ್ಲುತ್ತಾನೆ ಅಂತ ತಿಳ್ಕೊಂಡ್ರೆ ಅಥವಾ ಇನ್ನೊಬ್ಬರು ಅವನನ್ನು ಕೊಲ್ತೇನೆಂತ ತಿಳ್ಕೊಂಡ್ರೆ ಅವರು ಇಬ್ಬರು ಕೂಡ ಆಜ್ಞರೇ ಸರಿ ಅಂತೇಳಿ ಹೇಳ್ತಾನೆ ನೀನು ಅವರನ್ನು ಕೊಲ್ಲುವುದೂ ಇಲ್ಲ ನಿನ್ನಿಂದ ಅವರು ಹತರಾಗುವುದೂ ಇಲ್ಲ ಎಂಬುದಾಗಿ ಅಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣನು ಅಲ್ಲಿ ಗೀತೋಪದೇಶದ ಸಂದರ್ಭದಲ್ಲಿ ಹೇಳಿದ್ದಾನೆ ಅಂದರೆ ಅಲ್ಲಿ ಯಾಕೆ ಹೇಳಿದ ಅಂದರೆ ಅರ್ಜುನನು ಯುದ್ಧದಲ್ಲಿ ಶತ್ರುಗಳ ಆತ್ಮವನ್ನು ಸಂಹರಿಸಲು ಸಾಧ್ಯವೇ ದೇಹವನ್ನು ಅಲ್ಲಿ ಸಂಹರಿಸುವ ಅರ್ಜುನ ಏನಾದರೂ ಅಲ್ಲಿ ಕೊಲ್ಲುವುದಾದರೆ ಯಾರ ಆತ್ಮವನ್ನು ಅಲ್ಲಿ ರಣರಂಗದಲ್ಲಿ ಆತ ಕೊಲ್ಲಿಕ್ಕೆ ಸಾಧ್ಯವಿಲ್ಲ ಅವನೇನಾದರೂ ಕೊಲ್ಲುವುದಿದ್ದರೆ ದೇಹವನ್ನು ಮಾತ್ರ ಕೊಲ್ಲಬಹುದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕೌರವರಿತ್ತು ಆ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಆತನ ಮುಂದೆ ನಿಂತಾಗ ಅಲ್ಲಿ ಅರ್ಜುನ ಹೇಳ್ತಾ ನಾನು ಅವರನ್ನು ಕೊಲ್ಲುವುದಿಲ್ಲ ಅಂತ ಆಗ ಕೃಷ್ಣ ಪರಮಾತ್ಮ ಅವರಿಗೆ ಜ್ಞಾನ ಕೊಟ್ಟದ್ದು ನೀನು ಯಾರನ್ನೂ ಕೊಲ್ಲಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀನು ಕೊಲ್ಲುವುದಾದರೂ ಅಥವಾ ನಾಶ ಮಾಡುವುದಾದರೂ ಒಂದು ಯಾವುದೋ ಒಂದು ನಾಳೆ ಬಿದ್ದು ಹೋಗುವ ದೇಹವನ್ನು ಇಂದು ನೀನು ನಾಶ ಮಾಡಬಹುದು ಹೊರತು ಅಷ್ಟು ಅಕ್ಷೋಣಿ ಅಂದರೆ ಹನ್ನೊಂದು ಅಕ್ಷೋಣಿ ಸೈನ್ಯದಲ್ಲಿರುವಂಥ ಯಾವುದೇ ಜೀವಿಯ ಆತ್ಮವನ್ನು ನೀನು ಕೊಲ್ಲಕ್ಕೆ ಸಾಧ್ಯವಿಲ್ಲ ಎಂಬ ಮಾತನ್ನು ಅಲ್ಲಿ ಹೇಳಿರುವಂಥದ್ದು ಆತ್ಮ ದೇಹ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ಹಿಂದಿದೆ ನೋಡಿ ಎಷ್ಟು ವಿಶೇಷವಾದಂಥ ವಿಚಾರ ಹಾಗೆ ಈ ಇದು ಕೇವಲ ಆ ದೇಹದಲ್ಲಿ ಇರುವಂಥ ಇಂದ್ರಿಯಗಳಿಗೆ ಸಾಕ್ಷೀಭೂತವಾಗಿ ಮಾತ್ರ ಆತ್ಮ ಅಂತೇಳುವಂಥದ್ದು ಇದೆ ಹೊರತು ಈ ಇಂದ್ರಿಯಗಳ ಮೇಲೆ ಹಿಡಿತ ಅಂತೇಳುವಂಥದ್ದು ಅಲ್ಲಿ ಆತ್ಮಕ್ಕೆ ಇರುವುದಿಲ್ಲ ತಾನು ಅದಕ್ಕೆ ಏನು ಮಾಡಲಿಕ್ಕೂ ಶಕ್ತನಲ್ಲ ಏನು ಮಾಡುವುದು ಇಲ್ಲ ಹಾಗೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಕೊಲೆಯಾದಾಗ ನ್ಯಾಯಾಧೀಶರು ಸಹ ಕೊಲೆಗಾರ ಆತ್ಮಕ್ಕೆ ಶಿಕ್ಷೆ ಕೊಡ್ತಾರ ನಾವು ಈಗ ಕೋರ್ಟಿನಲ್ಲಿ ಬಹಳಷ್ಟು ನೋಡ್ತೇವೆ ನ್ಯಾಯಾಲಯದಲ್ಲಿ ಆದರೆ ಯಾವುದೇ ಒಬ್ಬ ನ್ಯಾಯಾಧೀಶ ಒಬ್ಬ ಮನುಷ್ಯನ ದೇಹಕ್ಕೆ ಶಿಕ್ಷೆ ಕೊಡ್ಬೋದೇ ಹೊರತು ಓ ಅವನ ದೇಹದಲ್ಲಿರುವ ಆತ್ಮಕ್ಕೆ ನಾನು ಶಿಕ್ಷೆ ಕೊಟ್ಟಿದ್ದೇನೆ ಅಂತ ಎಲ್ಲೂ ತೀರ್ಪು ಕೊಡಲಿ ಸಾಧ್ಯವಿಲ್ಲ ಅವನ ಮುಂದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವನು ಕ್ರೂರಿ ಅನೇಕ ಜನರನ್ನು ಕೊಂದಿದ್ದಾನೆ ಇವನಂತಹ ಕೆಟ್ಟ ಮನುಷ್ಯ ಮುಂದೆ ಹುಟ್ಟಬಾರ್ದು ಅಂತ ಹೇಳಿ ನ್ಯಾಯಾಧೀಶರಿಗೂ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅವರಿಗೆ ಆತ್ಮಕ್ಕೆ ಶಿಕ್ಷೆ ಕೊಡಲಿಕ್ಕೆ ಆಗುವುದಿಲ್ಲ ಅವನಿಗೆ ದೇಹಕ್ಕೆ ಮರಣ ದಂಡನೆ ಕೊಡಬಹುದು ಅವನಿಗೆ ಮರಣದಂಡನೆ ಶಿಕ್ಷೆ ಬಂದಾಗ ಅದರಲ್ಲಿದ್ದಂಥ ಆತ್ಮ ಮತ್ತೊಂದು ದೇಹವನ್ನು ಸೇರಿಕೊಳ್ತದೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ತಾನು ಏನನ್ನು ಮಾಡುವುದಿಲ್ಲ ಅದು ಏನನ್ನು ಮಾಡಲಿಕ್ಕೂ ಸಾಧ್ಯವಿಲ್ಲ ಇದು ಆತ್ಮದ ವೈಶಿಷ್ಟ್ಯ ಹಾಗೆ ಇವನು ನನ್ನಿಂದ ಹತನಾದನಿಗೆಂದು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂದು ಅಜ್ಞರಾದವರು ಅಲ್ಲಿ ತಿಳಿದುಕೊಳ್ತಾರೆ ಇದು ನಾವು ವಿಶೇಷವಾದಂಥ ಚಿಂತನೆಗೆ ಒಳಪಡುವಂಥ ಮತ್ತೊಂದು ವಿಚಾರ ಆಗಿದೆ ಆತ್ಮನು ಹುಟ್ಟುವುದು ಇಲ್ಲ ಸಾಯುವುದೂ ಇಲ್ಲ ಆತ್ಮನು ಅಜನು ನಿತ್ಯನು ಶಾಶ್ವತನು ಸನಾತನನು ಕೂಡ ಆಗಿದ್ದಾನೆ ಈ ಆತ್ಮ ಅಂತೇಳುವಂಥದ್ದು ಹುಟ್ಟುವುದಿಲ್ಲ ಯಾವುದೋ ಒಂದು ಮಗು ಹುಟ್ಟಿತ್ತು ಅದು ಮಗು ದೇಹ ಹುಟ್ಟಿತ್ತು ಅಂತ ಬಿಟ್ಟರೆ ಒಂದು ಆತ್ಮ ಹುಟ್ಟಿತ್ತು ಅಂತ ಯಾರೂ ಹೇಳುವುದಿಲ್ಲ ಯಾಕಂದರೆ ಇದು ಸನಾತನನು ನಾವು ಸನಾತನ ಧರ್ಮ ಅಂತ ಹೇಳ್ತೇವೆ ಸನಾತನ ಧರ್ಮ ಅಂದರೆ ಏನು ಅದೇನು ವಿಶೇಷವಾದಂಥ ಧರ್ಮ ಅಲ್ಲ ಯಾಕಂದರೆ ಆ ಸನಾತನ ಅಂತೇಳಿದರೆ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾಗುವ ಮೊದಲೇ ಇದ್ದಂತಹ ಒಂದು ಧರ್ಮ ಏನು ಅದರಲ್ಲಿರುವಂಥ ಧರ್ಮ ಅಂದರೆ ಎಲ್ಲ ಧರ್ಮದವರು ಒಪ್ಪಿರುವಂಥ ಒಳ್ಳೆಯ ಗುಣಗಳು ಇರುವುದೇ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಧರ್ಮದವರು ಒಪ್ಪು ಅಂದರೆ ಒಳ್ಳೆಯ ವಿಚಾರಗಳು ಇರುವುದೇ ಸನಾತನ ಅಂದರೆ ಭಗವಂತನಿಂದ ಸೃಷ್ಟಿ ಮಾಡಿದ್ದು ಅದಕ್ಕೆ ಯಾವುದೇ ರೀತಿಯಾದ ಹುಟ್ಟು ನ ದಿನಾಂಕ ಅಂತೇಳುವಂಥದ್ದಿಲ್ಲ ಅಂದರೆ ಪ್ರಪಂಚ ಹುಟ್ಟುವ ಮೊದಲೇ ಇದ್ದಂಥ ವಿಚಾರಕ್ಕೆ ಅದು ನಾವು ಸನಾತನ ಶಾಶ್ವತವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆತ್ಮವು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕು ಹುಟ್ಟುವುದೆಂದರೆ ಹಿಂದೆ ಇರಲಿಲ್ಲ ಈಗ ಇದೆ ಹುಟ್ಟಿದೆ ಎಂದು ಅರ್ಥ ಇದು ದೇಹಕ್ಕೆ ಸಂಬಂಧಿಸಿದ ವಿಷಯ ಹೊರತು ಆತ್ಮಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲ ಅದೇ ನಾನಾಗಲೇ ಹೇಳಿದೆ ಮಗು ಹುಟ್ಟಿತೆ ಅಂತ ನಾವು ಹೇಳ್ತೇವೆ ಹುಟ್ಟಿತು ಅಂದರೆ ಶರೀರ ಒಂದು ಅಲ್ಲಿ ಉದಯವಾಯಿತು ಅಷ್ಟೇ ಬಿಟ್ಟರೆ ಒಂದು ಆತ್ಮ ಉದಯವಾಯಿತು ಅಂತ ಅಲ್ಲ ಅದೇ ರೀತಿ ಆ ಹುಟ್ಟಿದ ಶರೀರಕ್ಕೆ ಮರಣ ಉಂಟು ಅದೇ ಒಂದು ಆತ್ಮ ಹುಟ್ಟಿತು ಅಂತ ಹೇಳಲಿಕ್ಕೆ ಯಾಕಂದರೆ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದಕ್ಕೂ ಸಾವು ಹೇಳುವಂಥದ್ದು ಉಂಟು ಯಾವುದೂ ಶಾಶ್ವತ ಅಲ್ಲ ಪ್ರತಿಯೊಂದಕ್ಕೂ ಒಂದು ಮರಣ ಅಂತ ಹೇಳುವಂಥದ್ದು ಅಂತ್ಯ ಅಂತೇಳುವಂಥದ್ದು ಉಂಟೆ ಆದರೆ ಯಾವಾಗ ಒಂದು ವಸ್ತುವು ಹುಟ್ಟೇ ಇಲ್ಲವೋ ಅದಕ್ಕೆ ಮರಣವೇ ಇಲ್ಲ ಈ ಸನಾತನ ಅಂತೇಳುವ ವಸ್ತುವಿಗೆ ಅದಕ್ಕೆ ಮರಣ ಅಂತ ಹೇಳುವಂಥ ಯಾಕಂದರೆ ಅದು ಹುಟ್ಟಿದ್ದೇ ಅಲ್ಲ ಅದು ಇದ್ದದ್ದೇ ಅದು ಪ್ರಪಂಚ ಅಂತ ಹೇಳುವಂಥದ್ದು ಇರುವಾಗಲೇ ಅದು ಇರ್ತದೆ ಅದರ ಜೊತೆಗೆ ಅದು ಬೆಸೆದುಕೊಂಡು ಇರ್ತದೆ ಹಾಗಾಗಿ ಅದಕ್ಕೆ ಹುಟ್ಟು ಸಾವು ಅಂತ ಹೇಳುವಂಥದ್ದು ಇಲ್ಲ ಆ ವಸ್ತುವೆ ಆತ್ಮವಸ್ತು ಹಾಗಾದರೆ ಆತ್ಮವಸ್ತು ಅಂತ ಹೇಳಿದರೆ ಏನು ಅಂತ ಕೇಳಿದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದನ್ನು ನಾವು ತಿಳ್ಕೊಳ್ಬೇಕು ಯಾವಾಗ ಒಂದು ವಸ್ತುವಿಗೆ ಹುಟ್ಟೇ ಇಲ್ಲವೋ ಅದಕ್ಕೆ ಮರಣವೇ ಇಲ್ಲವೋ ಆ ವಸ್ತುವೆ ಆತ್ಮವಸ್ತು ಅಂತ ನಾವು ಯಾರಿಗಾದರೂ ಪ್ರಶ್ನೆ ಕೇಳಿದರೆ ಇದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ನಾ ಮಿತ್ ನ ನಾ ನ ಕದಾಚಿತ್ ಅಂದರೆ ಹುಟ್ಟದಿದ್ದರೂ ಅದು ಇದೆ ಇದನ್ನು ಎಲ್ಲಿ ಹೇಳ್ತಾ ಇದ್ದಾರೆ ಶರೀರವು ಹೋದರೆ ಅದರೊಳಗಿನ ಆತ್ಮವು ನಾಶ ಹೊಂದುವುದಿಲ್ಲ ದೇಹದೊಳಗೆ ಇರುವ ಆತ್ಮನು ಇಂದ್ರಿಯ ಬುದ್ಧಿ ಮನಸ್ಸು ಇವುಗಳ ಮೂಲಕ ಕೆಲಸ ಮಾಡುತ್ತಿರುತ್ತದೆ ಅವುಗಳಿಗೆ ಆಧಾರವಾಗುತ್ತದೆ ಕಣ್ಣುಗಳು ನಾಶವಾದರೂ ಕಣ್ಣು ಕಾಣಿಸದೆ ಹೋದರೂ ಕಿವಿ ಕೇಳದೇ ಇದ್ದರೂ ಆತ್ಮವು ಯಥಾಸ್ಥಿತಿಯಲ್ಲಿದೆ ನಮ್ಮ ದೇಹ ಯಾವುದೇ ರೀತಿಯಾದಂತಹ ಜೀರ್ಣಗೊಳ್ಳಿ ಯಾವುದೇ ರೀತಿಯಾದ ತೊಂದರೆಗೊಳ್ಳಿ ಆತ್ಮಕ್ಕೆ ಒಂದಿನಿತ್ತು ಯಾವುದೇ ಚಿಂತೆ ಇಲ್ಲ ಯಾಕಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಬಾಧಕಗಳು ಬರುವುದಿಲ್ಲ ಉದಾಹರಣೆ ಹೇಳುವುದಾದರೆ ಒಂದು ಬಲ್ಬು ವಿದ್ಯುತ್ತಿಗೆ ನಾವು ಬಲ್ಬ್ ಬಿಡ್ತೇವೆ ಆ ಬಲ್ಬ್ ಹಾಳಾಯಿತು ಅಂತ ಆದರೆ ಅದರ ಹಿಂದಿರುವ ವಿದ್ಯುತ್ ಇಲ್ಲ ಅಂತ ಅರ್ಥ ಅಲ್ಲ ಅದರ ಅರ್ಥ ಅಲ್ಲಿ ಬಲ್ಬು ಹಾಳಾಯಿತು ಹೊಸದಾದಂಥ ಒಂದು ಬಲ್ಬನ್ನು ನಾವು ಇಟ್ಟರೆ ಮತ್ತೆ ಪುನಃ ಅದು ಪ್ರಕಾಶಗೊಳ್ತದೆ ಅದೇ ರೀತಿ ಈ ದೇಹವು ಜೀರ್ಣಗೊಂಡಿತು ನಾಶ ಆಯಿತು ಅಂತ ಹೇಳಿದರೆ ಅಲ್ಲಿ ಆತ್ಮನಾಶ ಆಯಿತು ಅಂತ ಅಲ್ಲ ಅಲ್ಲಿ ಮತ್ತೊಂದು ದೇಹಕ್ಕೆ ಸೇರಿಕೊಂಡ ಕೂಡಲೇ ಅಲ್ಲಿ ಮತ್ತೆ ಪ್ರಕಾಶಗೊಳ್ತದೆ ಅದೇ ರೀತಿ ಒಂದು ವಿದ್ಯುತ್ ಶಕ್ತಿ ಅಂತೇಳುವಂಥದ್ದು ಅಲ್ಲಿ ಇದ್ದರೂ ಕೂಡ ಆ ಬಲ್ಬ್ ಅಂತೇಳುವಂಥದ್ದು ಹಾಳಾದರೆ ಅದು ಹೇಗೆ ಪ್ರಕಾಶಮಾನವಾಗಲಿಕ್ಕೆ ಸಾಧ್ಯವಲ್ಲವೋ ಅದೇ ರೀತಿ ಇಲ್ಲಿ ದೇಹ ಮತ್ತು ಆತ್ಮಕ್ಕೆ ಇರುವ ಸಂಬಂಧ ಅಂತೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಅದರ ಸಂಪರ್ಕ ಅಂದರೆ ವಿದ್ಯುತ್ ಶಕ್ತಿಯ ಸಂಪರ್ಕವಂತ ಹೇಳುವಂಥದ್ದು ಇದ್ದಿರ್ತದೆ ಅಂತೆ ನಾಶವಾದರೂ ಕೂಡ ಆತ್ಮನಾಶ ಆಗುವುದಿಲ್ಲ ಒಬ್ಬನು ನಾನಾ ರೀತಿಯಾದಂಥ ವೇಷಗಳನ್ನು ಧರಿಸಬಹುದು ಆ ವೇಷಗಳಿಗೆ ಆದಿ ಅಂತ್ಯ ಅಂತ ಹೇಳುವಂಥದ್ದು ಇರುತ್ತದೆ ಆದರೆ ವೇಷ ಹಾಕಿಕೊಳ್ಳುವವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಒಂದು ನಾಟಕ ತಂಡ ಇರ್ಬೋದು ಯಕ್ಷಗಾನ ತಂಡ ಇರ್ಬೋದು ಮತ್ತು ಯಾವುದೇ ರೀತಿಯಾದಂಥ ಈ ಕಲಾ ಪ್ರಕಾರಗಳಲ್ಲಿ ಒಬ್ಬ ಒಳ್ಳೆಯ ಕಲಾವಿದ ಇರ್ತಾನೆ ಅವನು ದಿನಕ್ಕೊಂದೊಂದು ಒಂದೊಂದು ಪ್ರಸಂಗದಲ್ಲಿ ಒಂದೊಂದು ರೀತಿಯಾದಂಥ ವೇಷಗಳನ್ನು ಹಾಕ್ತಾನೆ ಆಗ ವೇಷಗಳು ಬದಲಾಗುತ್ತವೆ ಹೊರತು ಅಲ್ಲಿ ಮನುಷ್ಯನು ಬದಲಾಗುವುದಿಲ್ಲ ಅದೇ ರೀತಿ ಆದ ಆತ್ಮ ಯಾಕಂದರೆ ನಾವು ಇಷ್ಟೆಲ್ಲ ವಿವರಣೆ ಕೊಡ್ತೇವೆ ಅಂದರೆ ಜನರಿಗೆ ಈ ಆತ್ಮ ಅಂತೇಳುವ ವಿಚಾರವೇ ಬಹಳ ವಿಶೇಷವಾಗಿ ಕಾಣ್ತದೆ ಆಗ ನಾವು ಇಷ್ಟೆಲ್ಲ ಉಪಮೆಗಳನ್ನು ಕೊಟ್ಟು ಹೇಳಿದಾಗ ಆಗ ಈ ವ್ಯತ್ಯಾಸಗಳನ್ನು ಅಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವ ದೃಷ್ಟಿಯಿಂದ ನಾವು ಈ ಉಪಮೆಗಳನ್ನೆಲ್ಲ ಕೊಡುವಂಥದ್ದು ಹಾಗೆ ಅಲ್ಲಿ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅವನು ವೇಷವನ್ನು ಎಷ್ಟು ಬೇಕಾದರೂ ಬದಲಾಯಿಸಿಕೊಳ್ಬೋದು ಆದರೆ ಕಲಾವಿದ ಮಾತ್ರ ಒಬ್ಬನೇ ಅವನು ಪುರಾಣ ಪುರುಷನು ಯಾರು ಈ ಆತ್ಮ ಅಂತೇಳುವವನು ಪುರಾಣ ಪುರುಷನು ಸನಾತನು ಅವನಿಲ್ಲದ ಕಾಲ ಇಲ್ಲ ಈ ಶರೀರ ಎಂಬುದು ನೀರಿನ ಮೇಲೆ ಗುಳ್ಳೆ ಗುಳ್ಳೆಗಿತ್ತಂತೆ ಈ ಶರೀರ ಯಾವಾಗ ಬಿದ್ದು ಹೋಗ್ತದೆ ಅಂತ ಹೇಳಿಕೊಳ್ಳೋದು ನಾನು ಈಗ ಮಾತನಾಡ್ತಾ ಇದ್ದೇನೆ ಮಾತನಾಡಿ ಇನ್ನೊಂದು ಹತ್ತು ನಿಮಿಷದಲ್ಲಿ ನಾನು ಇದ್ದೇನೋ ಇಲ್ಲವಂತ ಹೇಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಮಳೆಗಾಲದಲ್ಲಿ ನೀರ ಮೇಲಿನ ಗುಳ್ಳೆ ಅಂತ ಹೇಳುವಂಥದ್ದು ಬರ್ತದೆ ಗುಳ್ಳೆ ಅದು ಅಶಾಶ್ವತವಾದದ್ದು ತಕ್ಷಣ ಒಡೆದು ಹೋಗ್ತದೆ ಆದರೆ ನೀರು ಅಂತ ಹೇಳುವಂಥದ್ದು ಇರ್ತದೆ ಇರುವುದಿಲ್ಲ ದೇಹ ಅಂತೇಳುವಂಥದ್ದು ಇಲ್ಲದೇ ಇರಬಹುದು ಆದರೆ ಆತ್ಮ ಅಂತೇಳುವಂಥದ್ದು ಇರ್ತದೆ ಇವೆಲ್ಲವನ್ನು ನಾವು ಈ ವ್ಯತ್ಯಾಸಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಶರೀರವು ಹೋಯಿತಂದರೆ ಆತ್ಮನು ಹೋಗುವುದಿಲ್ಲ ಲೋಕದಲ್ಲಿ ಆರು ಭಾವ ವಿಕಾರಗಳು ಆತ್ಮನಿಗೆ ಇರುವುದಿಲ್ಲ ಈ ಮನುಷ್ಯನಿಗೆ ಈ ಭಾವ ವಿಕಾರಗಳು ಅಂತ ಹೇಳುವಂಥದ್ದು ವಿಶೇಷವಂತು ಯಾಕಂದರೆ ಸಾಮಾನ್ಯ ನಾವು ಇವೆಲ್ಲವನ್ನು ತಿಳ್ಕೊಳ್ಬೇಕು ಯಾಕೆ ತಿಳ್ಕೊಳ್ಬೇಕು ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದರೂ ವಿಶೇಷವಾದ ಸಾಧನೆ ಮಾಡಿಕೊಳ್ಬೇಕಾದ್ರೆ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಕೊಳ್ಳೋಕ್ಕೆ ತಿಳ್ಕೊಳ್ಬೇಕು ತಿಳ್ಕೊಳ್ಳದೇ ಇದ್ದರೆ ಮುಂದೆ ನಮಗೆ ಕಷ್ಟ ಮುಂದಿನ ಜನ್ಮ ಅಂತೇಳುವಂಥದ್ದು ಮತ್ತು ನಿಕೃಷ್ಟವಾಗಿ ಹುಡ್ತದೆ ನಾವು ಇನ್ನೂ ಅವೈಜ್ಞಾನಿಕವಾದಂತಹ ಧಾರ್ಮಿಕ ವೃತ್ತಿಯನ್ನೇ ನಾವು ಅನುಭವಿಸಬೇಕಾಗ್ತದೆ ಹಾಗಾದರೆ ಏನು ಆ ಆರು ಭಾವ ವಿಕಾರಗಳು ಅದನ್ನು ನಾವು ನೋಡುವುದಾದರೆ ಜಾಗತೇ ಅಂದರೆ ಮನುಷ್ಯ ಹುಟ್ಟುವುದು ಇದು ಮೊದಲನೇ ಒಂದು ವಿಚಾರ ಹಾಗೆ ಎರಡನೇದಾಗಿ ಅಸ್ಥಿ ಹುಟ್ಟಿದ ಮೇಲೆ ಇರುವಿಕೆ ಇರುವುದು ಅಂತ ಹೇಳುವಂಥದ್ದು ಇರಬೇಕು ಹಾಗೆ ವರ್ಧತೆ ಹುಟ್ಟುವಂಥದ್ದು ಬೆಳೆಯುವ ಹಾಗೆ ಇರುವಂಥದ್ದು ಬೆಳೆಯುವಂಥದ್ದು ಬೆಳೆದ ನಂತರ ಪರಿಣಮತೆ ಅಂದರೆ ಮಾರ್ಪಾಡುಗೊಳ್ಳುವಂಥದ್ದು ಮಗು ಇದ್ದಾಗ ಮಗುವಾಗೇ ಇರುವಂಥದ್ದಲ್ಲ ಯೌವನವನ್ನು ಪಡೆಯುವಂಥದ್ದು ಯೌವನ ಯೌವನಸ್ಥನಾಗಿಯೇ ಇರುವುದಿಲ್ಲ ವೃದ್ಧಾಪ್ಯವನ್ನು ಪಡೆಯುವುದು ಇದನ್ನು ನಾವು ಮಾರ್ಪಾಡುಗೊಳ್ಳುವುದು ಅಲ್ಲಿ ಅಲ್ಲಿ ವ್ಯತ್ಯಾಸವನ್ನು ನಾವು ಕಾಣುವಂಥದ್ದು ಹಾಗೆ ಅಪಕ್ಷೀಯತೆ ಅಂದರೆ ಅಲ್ಲಿ ಸವೆಯುವುದು ಈ ಹಲ್ಲುಗಳು ಸವಿತವೆ ಎಲುಬುಗಳು ಸವಿತವೆ ಮನುಷ್ಯನ ಅಂಗಾಂಗಗಳು ಸವಿತಾವೆ ಇದು ಮತ್ತೊಂದು ವಿಚಾರ ಹಾಗೆ ಇವೆಲ್ಲವೂ ಆದ ನಂತರ ವಿನಶ್ಯತಿ ಮತ್ತು ನಾಶ ಆಗುವಂಥದ್ದು ಇವು ಮನುಷ್ಯನ ಶರೀರಕ್ಕೆ ಆರು ಭಾವ ವಿಕಾರಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಆತ್ಮನ ನಿಜ ಸ್ಥಿತಿಯನ್ನು ಅರಿತುಕೊಂಡವರು ಯಾರು ಈ ಆತ್ಮವನ್ನು ಕೊಲ್ಲುತ್ತಾನೆ ಕೊಲ್ಲಿಸುತ್ತಾನೆ ಕೊಲ್ಲುವ ಕೊಲ್ಲಿಸಿಕೊಳ್ಳುವ ಹಾಗೆ ಕೊಲ್ಲಿಸುವ ಪ್ರಶ್ನೆಯೇ ಇಲ್ಲಿ ಉದ್ಭವಿಸುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮಾಡಿಕೊಳ್ಬೇಕು ನಮಗೆ ಭಯ ಅಯ್ಯೋ ನಮಗೇನಾಗ್ತದೋ ನಮ್ಮನ್ನು ಯಾರು ಬೆದರಿಸ್ತಾರೋ ಯಾರು ಕೊಲ್ತಾರೋ ಈ ರೀತಿಯಾದಂಥ ಚಿಂತನೆಯಲ್ಲಿ ಬಹಳಷ್ಟು ಜನರು ಈಗ ಆ ದುಃಖದಲ್ಲಿ ಆತಂಕದಲ್ಲಿ ಬದುಕುವವರಿದ್ದಾರೆ ಅವರು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ಚಿಂತೆಯಿಂದ ಅಲ್ಲಿ ಹೊರಗೆ ಬರ್ಬೋದು ಇಲ್ಲಿ ಯಾರು ಕೂಡ ಕೊಲ್ಲಿಸಿಕೊಳ್ಳುವ ಕೊಲ್ಲುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಯಾಕೆ ಬರುವುದಿಲ್ಲ ಅಂದರೆ ಒಂದು ಹುತ್ತ ಇರ್ತದೆ ನಾವು ಹುತ್ತದೊಳಗೆ ಒಂದು ಹಾವು ಸೇರಿಕೊಂಡಿರ್ತದೆ ಹಾಗಾದರೆ ಹುತ್ತವನ್ನು ಬಡಿದರೆ ಅದರೊಳಗಿರೋ ಹಾವು ಅಂತೇಳುವಂಥದ್ದು ಸಾಯ್ಲಿಕ್ಕೆ ಸಾಧ್ಯ ಉಂಟು ಹಾವು ಹೋಗಿ ಹುತ್ತದೊಳಗೆ ಸೇರಿಕೊಂಡಿದೆ ಓ ನಾವು ಹಾವನ್ನು ಕೊಲ್ತೇವೆ ಅಂತೇಳಿ ನಾವು ಹುತ್ತವನ್ನು ಬಡಿತೇವೆ ಆದರೆ ಹಾವು ಅಂತೇಳುವಂಥದ್ದು ಹಾಗೆ ಇರ್ತದೆ ಹಾಗೆ ಮನುಷ್ಯನ ದೇಹವನ್ನು ಬಡಿದರೆ ಅದನ್ನು ನಾಶ ಮಾಡಿದರೆ ಅದರ ಒಳಗಿರುವಂಥ ಆತ್ಮ ಅಂತೇಳುವಂಥದ್ದು ನಾಶ ಆಗಲಿಕ್ಕೆ ಸಾಧ್ಯವಿಲ್ಲ ಅದು ಹುತ್ತವನ್ನು ಬಡದಂತೆಯೇ ಆಗುತ್ತದೆ ಹಾಗೆ ಅವನು ಆ ಆತ್ಮ ಅಂತ ಹೇಳುವಂಥದ್ದು ಇನ್ನೂ ಇರ್ತದೆ ಅವನು ಅಜ ಅವನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಸೂರ್ಯನು ಹುಟ್ಟಿದ ಎನ್ನುತ್ತೇವೆ ಮುಳಿಗೆದು ಎನ್ನುತ್ತೇವೆ ಒಂದು ಭಗವಂತ ಯಾಕಂದರೆ ಪ್ರಪಂಚದಲ್ಲಿ ಉತ್ಪತ್ತಿ ಆಗುವಾಗಲೇ ಸೃಷ್ಟಿಯಾಗುವಾಗಲೇ ಆ ಸೂರ್ಯ ದೇವನಂತೇಳುವಂಥದ್ದು ಇರ್ತಾನೆ ಬೆಳಕು ಅಂತ ಹೇಳುವಂತ ಇರ್ತದೆ ಬೆಳಕಿಲ್ಲದಿದ್ದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗಿರುವಾಗ ಆದರೆ ಸೂರ್ಯನು ಪ್ರಪಂಚವನ್ನು ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲಿ ಅವನು ಮುಳುಗುವಾಗ ನಾವು ಮುಳುಗಿದ ಅಂತ ಹೇಳ್ತೇವೆ ಹುಟ್ಟಿದಾಗ ಹುಟ್ಟಿದ ಅಂತ ಹೇಳ್ತೇವೆ ಹಾಗೆ ಒಂದು ವೇಳೆ ಸೂರ್ಯನು ಕಾಣಿಸದೇ ಇದ್ದರೂ ಅವನು ನಾವು ಇಲ್ಲ ಅಂತ ಹೇಳುವುದಿಲ್ಲ ಇವತ್ತು ಬೆಳಿಗ್ಗೆ ಸೂರ್ಯ ಉದಯ ಆಗ್ತಾನೆ ಕತ್ತಲಾಗುವಾಗ ಮುಳುಗುತ್ತಾನೆ ಆದರೆ ಸೂರ್ಯ ಇಲ್ಲ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾಳೆ ಬೆಳಿಗ್ಗೆ ಮತ್ತೆ ಪುನಃ ಅವನು ಉದಯಕ್ಕೆ ಬರ್ತಾನೆ ಅವನು ಪ್ರಪಂಚದ ಯಾವುದೋ ಒಂದು ಭಾಗದಲ್ಲಿ ಬೆಳಗುತ್ತಲೇ ಇರುತ್ತಾನೆ ಅಂತೆ ಹುಟ್ಟು ಸಾವುಗಳೊಡನೆ ಆತ್ಮನು ನಾಶ ಹೊಂದುವುದಿಲ್ಲ ಅವನು ಅವ್ಯಯ ಶಯನಲ್ಲ ಇದನ್ನು ಅರಿತವನು ನಾ ಕೊಲ್ಲುವುದೂ ಇಲ್ಲ ಕೊಲ್ಲಿಸುವುದೂ ಇಲ್ಲ ಈ ಭ್ರಾಂತಿಯನ್ನು ತೊರೆಯಬೇಕು ನಾವು ಈ ಭ್ರಾಂತಿಯಿಂದ ಮನುಷ್ಯ ಹೊರಕ್ಕೆ ಬರಬೇಕು ಅದು ಹೇಗೆ ಹೊರಕ್ಕೆ ಬರುವುದಂದರೆ ಹರಿದು ಹೋದ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುವಾಗ ಮನುಷ್ಯನು ತಾನು ಅನೇಕ ವರ್ಷಗಳಿಂದ ಧರಿಸಿದ್ದಂತಹ ಜೀರ್ಣವರ್ಷ ಪರಿ ಅನ್ನು ನಾನು ಪರಿತ್ಯಜಿಸಬೇಕಲ್ಲ ಅದನ್ನು ಬಿಟ್ಟು ಬಿಡಬೇಕು ಅಂತೇಳಿ ಯಾರೂ ಕೂಡ ಚಿಂತೆ ಮಾಡುವುದಿಲ್ಲ ತೆಗೆದುಕೊಳ್ಳುವಾಗ ಅಯ್ಯೋ ಹೊಸ ವರ್ಷ ಬಟ್ಟೆ ಭಾಳ ಚೆನ್ನಾಗಿದೆ ಸಂತೋಷ ಆಗ್ತದೆ ಮನಸ್ಸಿಗೆ ಮುದನಿರ್ತದೆ ಕೆಲವು ವರ್ಷ ನಾವು ಬಟ್ಟೆ ಹಾಕ್ತೇವೆ ಹಾಕಿದ ನಂತರ ಅದು ಹರಿದು ಹೋಗ್ತದೆ ಅದಕ್ಕೇನೋ ಕಲೆ ಬರ್ತದೆ ನಮಗೆ ಹಾಕಲಿಕ್ಕೆ ಮನಸ್ಸು ಬರುವುದಿಲ್ಲ ಅಯ್ಯೋ ನಾನು ಇಷ್ಟೊಂದು ಪ್ರೀತಿ ಮಾಡಿದ ವಸ್ತ್ರವನ್ನು ನಾನು ಇನ್ನು ಬಿಸಾಡಬೇಕಲ್ಲ ಬಿಟ್ಟು ಬಿಡಬೇಕು ಅಂತ ಯಾರಾದರೂ ಚಿಂತನೆ ಮಾಡ್ತಾರ ಯಾರೂ ಚಿಂತನೆ ಮಾಡುವುದಿಲ್ಲ ಹಾಗೆಯೇ ಈ ದೇಹವು ದುಡಿದು ದುಡಿದು ಜೀರ್ಣ ಆಗ್ತದೆ ಬಹಳ ಕಷ್ಟಪಡ್ತೇನೆ ನಾನು ಯೌವನದಲ್ಲಿರುವಾಗ ನಾನು ಇಷ್ಟು ಕೆ ಜಿ ಹೊರತಿದ್ದೆ ಅಷ್ಟು ಓಡಾಡ್ತಿದ್ದೆ ಇಷ್ಟೆಲ್ಲ ಕೆಲಸ ಮಾಡಿದ್ದೆ ನಾವು ಹೇಳುವುದನ್ನು ಕೇಳ್ತೇವೆ ಆನಂತರ ಅದು ಜೀರ್ಣಗೊಳ್ತದೆ ಜೀರ್ಣವಾಗುವುದು ಜೀರ್ಣವಾಗಿ ಹೋದ ಈ ಶರೀರಕ್ಕಾಗಿ ಆತ್ಮನು ಪರಿತಪಿಸುತ್ತಾ ಕುಳಿತುಕೊಳ್ಳುವುದಿಲ್ಲ ಇನ್ನು ಈ ದೇಹವನ್ನು ನಾನು ಬಿಟ್ಟು ಹೋಗಬೇಕಲ್ಲ ಅಂತ ಆತ್ಮ ಪರಿತಪಿಸುತ್ತಾ ಹೋಗುವುದಿಲ್ಲ ಆತ್ಮ ದೇಹ ಜೀರ್ಣ ಆಗ್ತಾ ಇರುವಾಗಲೇ ಆತ್ಮ ಆಲೋಚನೆ ಮಾಡ್ತದೆ ಆದರೆ ನನಗಿನ್ನು ಹೊಸ ದೇಹ ಎಲ್ಲಿ ಸಿಗ್ತದೆ ಯಾವುದು ನಾನು ಪಡ್ಕೊಳ್ಬೋದು ಅಂತ ಅದು ಚಿಂತನೆಯಲ್ಲಿ ಅದೇ ರೀತಿ ಜೀರ್ಣ ವಸ್ತುವನ್ನು ಬದಲಾಯಿಸಿದಂತೆ ಜೀರ್ಣ ಶರೀರವನ್ನು ಕೂಡ ಅಲ್ಲಿ ಬದಲಾಯಿಸುತ್ತದೆ ಇದು ಬಹಳ ಮುಖ್ಯ ಆತ್ಮ ಕೂಡ ಆ ಶರೀರವನ್ನು ಬದಲಾಯಿಸುತ್ತಾನೆ ಹಳೆ ಮನೆಯಿಂದ ಹೊಸ ಮನೆಗೆ ಹೋದಂತೆ ಹಾವು ಪೊರೆಯನ್ನು ಬಿಟ್ಟಂತೆ ಹಾಗೆ ಒಂದನ್ನು ಬಿಟ್ಟೊಡನೆ ಮತ್ತೊಂದು ದೇಹವನ್ನು ಸೇರಲಿಕ್ಕೆ ಅದು ಸಿದ್ಧನಾಗ್ತಾನೆ ವೈಪರೀತ್ಯವೆಂದರೆ ಮಗು ಹುಟ್ಟುತ್ತದೆ ಹುಟ್ಟಿದೊಡನೆ ಅಳುತ್ತದೆ ಅಳದಿದ್ದರೆ ತಂದೆ ತಾಯಿಗಳಿಗೆ ಗಾಬರಿ ಅಯ್ಯೋ ಯಾಕೆ ಮಗು ಅಳುವುದಿಲ್ಲ ಅಂತ ಮಗು ಅತ್ತರನೇ ತಂದೆ ತಾಯಿಗಳಿಗೆ ಸಂತೋಷ ಮಗು ಹುಟ್ಟಿದಾಗ ಅಯ್ಯೋ ನಾನು ಪುನಃ ಪ್ರಪಂಚಕ್ಕೆ ಬಂದನಲ್ಲ ಎಂಬುದಾಗಿ ಅಳುತ್ತದೆ ನಾವು ಯಾವಾಗಲೂ ಮಗು ಅತ್ತರೆ ಎಂತ ಯಾಕಿದು ಅಳೀತು ಆ ಮಗುವಿಗೆ ಗೊತ್ತಾಗ್ತದೆ ದುಃಖ ಬರ್ತದೆ ಅಯ್ಯೋ ನಾನು ಮತ್ತೆ ಪುನಃ ಹುಟ್ಟಿ ಬರಬೇಕಲ್ಲ ಅಂತ ನೋಡಿ ಈ ಸೂಕ್ಷ್ಮ ನಾವು ಇಟ್ಟುಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಆದರೆ ಮನೆಯವರಿಗೆ ಸಂತೋಷ ಓ ಮಗು ಚೆನ್ನಾಗಿದೆ ಅಳ್ತಾ ಉಂಟು ಸೌಖ್ಯ ಉಂಟು ಅಂತ ಮನೆಯವರಿಗೆ ಸಂತೋಷ ಆದರೆ ಮಗುವಿಗೆ ಗೊತ್ತುಂಟು ನಾನು ಪುನಃ ಈ ಕಷ್ಟಕ್ಕೆ ಬಂದೇನಲ್ಲ ಅಂತ ಈ ರೀತಿಯಾದಂಥ ಚಿಂತೆಯಿಂದ ಅದು ಅಳುತ್ತದೆ ಈ ಜೀರ್ಣವಾದ ದೇಹವನ್ನು ಬಿಟ್ಟೆನಲ್ಲ ಎಂದು ಆತ್ಮನು ಮಾತ್ರ ಸಂತೋಷ ಪಡ್ತಾನೆ ಅದರ ಒಳಗಿರುವ ಆತ್ಮಕ್ಕೆ ಗೊತ್ತು ಹೋ ಇನ್ನು ಈ ಕೆಟ್ಟ ದೇಹವೊಂದಲ್ಲಿ ನಾನು ಒಳ್ಳೆಯ ಸುದೃಢವಾದ ದೇಹಕ್ಕೆ ನಾನು ಸೇರಿಕೊಂಡಂತ ಆತ್ಮ ಸಂತೋಷಿಸುತ್ತಾನೆ ಆದರೆ ಈ ಸಂದರ್ಭದಲ್ಲಿ ಬಂಧುಗಳು ಅಳುತ್ತಾರೆ ಯಾವಾಗ ಅಳುತ್ತಾರೆ ಕೊನೆಯ ಕಾಲದಲ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ಆ ಆ ಜರ್ಜರಿತವಾದಂಥ ಶರೀರವನ್ನು ಬಿಟ್ಟು ಹೋದಾಗ ಬಂಧುಗಳು ಅಳುವಂಥದ್ದು ಅಯ್ಯೋ ಅವನು ಹೋಗಿಬಿಟ್ಟುನಲ್ಲ ಅಂತ ಹಾಗೆ ಜನನ ಮರಣಗಳ ಸ್ವಾಭಾವಿಕ ಘಟನೆಗಳೆಂದು ಯಾರೂ ತಿಳಿಯುವುದಿಲ್ಲ ಆದರೆ ವೀಕ್ಷಕರೇ ಈ ಪ್ರವಚನವನ್ನು ಕೇಳಿದ ಮೇಲೆ ಇದನ್ನು ಸ್ವಲ್ಪ ಗಂಭೀರವಾಗಿ ಅರ್ಥ ಮಾಡಿಕೊಂಡು ನೀವು ತಿಳಿದುಕೊಂಡಾಗ ಈ ವಿಚಾರವನ್ನು ನೀವು ಅರಿತುಕೊಂಡಾಗ ಈ ಮರಣ ಅಂತೇಳುವಂಥದ್ದು ಆತ್ಮ ದೇಹ ಅಂತ ಹೇಳುವಂಥದ್ದು ಇದು ಸ್ವಾಭಾವಿಕವಾದಂಥ ಪ್ರಕ್ರಿಯೆ ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ಪ್ರಾಮಾಣಿಕವಾಗಿ ಬಂದಾಗ ಈ ಕೆಲವು ಜೀವನದಲ್ಲಿರುವಂಥ ಈ ಗೊಂದಲಗಳಿಗೆ ನಾವು ಒಂದು ರೀತಿಯಾದಂಥ ಪರಿಹಾರವನ್ನು ಕಂಡುಕೊಳ್ಬೋದು ಅರ್ಥ ಮಾಡಿಕೊಳ್ಬೋದು ತನ್ಮೂಲಕ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಕೇಳಿದ ಎಲ್ರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂಬಂಥ ಪ್ರಾರ್ಥನೆಯನ್ನು ಮಾಡುತ್ತಾ ವಿರಮಿಸ್ತೇನೆ ಓಂ ದಸ